ನಾನಿವತ್ತು ನೋಡಿ ರಾಗಿ ಹಿಟ್ಟು ಇದು ಉದ್ದಿನ ಬೇಳೆ ಇದು ಮೆಂತ್ಯ ಇದನ್ನ ಯಾಕ ತಗೊಂಡಿದ್ದೀನಿ ಅಂದ್ರೆ ನಾನು ರಾಗಿ ದೋಸೆ ಮಾಡೋದನ್ನ ಇವತ್ತು ಹೇಳಿ ಕೊಡ್ತಾ ಇದೀನಿ ನೋಡಿ ಇದು ಒಂದು ಪ್ರಮಾಣದಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಇದರ ಇದನ್ನ ಇದರಲ್ಲಿ ಕಾಲು ಭಾಗ ಪ್ರಮಾಣದಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ ಈ ರಾಗಿ ದೋಸೆನ ಹಲವಾರು ವಿಧದಲ್ಲಿ ಮಾಡ್ತಾ ಇರ್ತಾರೆ ಆದ್ರೆ ನಾನು ಇದು ಪರಿಪೂರ್ಣ ಅಳತೆಯನ್ನ ಹಾಕಿಬಿಟ್ಟು ನೀಟಾಗಿ ಮಾಡೋದನ್ನ ತೋರಿಸ್ತೀನಿ ದಿಢೀರ್ ದೋಸೆ ಬೇಕಾದರೂ ಮಾಡಬಹುದು ಇದಕ್ಕೆ ಹಿಂದಿನ ದಿನನೇ ನೆನ ಹಾಕಿಬಿಟ್ಟು ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾರನೇ ದಿನ ಮಾಡುವಂತದನ್ನ ನಾನು ಈಗ ತೋರಿಸ್ತಾ ಇದೀನಿ ನೋಡಿ ಈ ಪ್ರಮಾಣ ತಗೊಂಡಿರೋ ಉದ್ದಿನ ಬೇಳೆ ಕಾಲು ಪ್ರಮಾಣದಲ್ಲಿ ತಗೊಂಡಿದ್ದೀನಲ್ಲ ಉದ್ದಿನ ಬೇಳೆ ಉದ್ದಿನ ಬೇಳೆ ಮತ್ತು ಮೆಂತ್ಯನ ನೆನಾಕ್ ಬಿಡಬೇಕು ನೆನಾಕಿ ನೀಟಾಗಿ ತೊಳೆದು ಬಿಟ್ಟು ಮತ್ತೆ ಶುದ್ಧ ನೀರು ಹಾಕಿ 5 ಗಂಟೆ ಅಥವಾ 6 ಗಂಟೆ 5-6 ಗಂಟೆ ನೆನೆಸಬೇಕು ನೆನೆಸಿ ಇಟ್ಟಿರಬೇಕು ನೋಡಿ ಈಗ ಎಲ್ಲ ಶುದ್ಧವಾಗಿ ತೊಳೆದಿದ್ದೀನಿ ಇದಕ್ಕೆ ಒಳ್ಳೆ ನೀರು ಹಾಕಿಡಬೇಕು ನೋಡಿ ಇದು ಚೆನ್ನಾಗಿ ನೆನೆಯುತ್ತೆ ಇದು ನೆಂದಾಗ ಉಬ್ಬುತ್ತೆ ನಾವು ರುಬ್ಬಬೇಕಾದ್ರೆ ಇದೇ ನೀರನ್ನ ಉಪಯೋಗಿಸ್ಕೊಬೇಕು ಆವಾಗ ಚೆನ್ನಾಗಿ ಹಿಟ್ಟು ಒದಗುತ್ತೆ ಮತ್ತೆ ಹುದುಗುತ್ತೆ ನೋಡಿ ಈಗ ಉದ್ದಿನ ಬೇಳೆ ಮತ್ತೆ ಮೆಂತ್ಯನ ನೆನೆಸಿ 6-7 ಗಂಟೆ ಆಯ್ತು ಈಗ ನಾನು ರುಬ್ತೀನಿ ರುಬ್ಲಿಕ್ಕೆ ಇದೇ ನೀರನ್ನೇ ಹಾಕೋತೀನಿ ಬೇರೆ ನೀರೇನ್ ಬೇಡ ಇದು ಈ ನೀರು ಹಾಕೊಂಡ್ರೆ ನಮಗೆ ಚೆನ್ನಾಗಿ ಹುದುಗ ಬರುತ್ತೆ ಒದಗುತ್ತೆ ಆ ನೋಡಿ ಒಂದ ಸಲ ರುಬ್ಬಿದಿನಿ ಇಷ್ಟ ಗಟ್ಟಿಯಾಗಿದೆ ಈಗ ನೋಡಿ ನೆನೆಸಿದ ನೀರೇ ಇದನ್ನ ಹಾಕೊಂಡು ಮತ್ತೆ ರುಬ್ಬಿದ್ರೆ ಇನ್ನು ಒದಗುತ್ತೆ ಆ ನೋಡಿ ಈ ಹದದಲಾಗಿದೆ ಆದ್ರೂನು ಇನ್ನು ಒಂದ ಸ್ವಲ್ಪ ನೀರು ಹಾಕೊಂಡು ರುಬ್ಬಿದ್ರೆ ಇನ್ನು ಒದಗುತ್ತೆ ಹಿಟ್ಟು ನೋಡಿ ಈಗ ಈ ಹದದಲ್ಲಾಗಿದೆ ನೋಡಿ ಜರಡಿ ಹಿಡ್ಕೊಂಡಿದ್ದ ಹಿಟ್ಟು ಒಂದು ಹಿಟ್ಟು ಇದು ಕಾಲ್ ಭಾಗ ಉದ್ದಿನ ಬೇಳೆ ಹಾಕಿರೋದು ಈಗ ಇದಕ್ಕೆ ನಾನು ಹಿಟ್ಟನ್ನ ಹಾಕ್ತಾ ಇದೀನಿ ಇದನ್ನ ಚೆನ್ನಾಗಿ ಒಂದ ಸ್ವಲ್ಪ ಕಲಸಿಬಿಟ್ಟು ಇನ್ನೊಂದ ಸಲ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿನಲ್ಲೇ ಒಂದೆರಡು ಸುತ್ತು ಆಡಿಸಬೇಕು ಆಗ ಚೆನ್ನಾಗಿ ಹಿಟ್ಟು ರಾಗಿನೇ ನೆನೆಸಿ ರುಬ್ಬಿದ್ದಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಗಟ್ಟಿ ಆಯ್ತು ಇನ್ನ ಸ್ವಲ್ಪ ನೀರು ಹಾಕಿ ಇದಕ್ಕೆ ರುಬ್ಬಬೇಕು ಒಂದೇ ಒಂದ ಸ್ವಲ್ಪ ಹಿಟ್ಟು ತುಂಬಾ ನುಣ್ಣಗೆ ಇರುತ್ತೆ ಆದ್ರೆ ಅದು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ನಾನು ಇದನ್ನ ಒಂದೆರಡು ಸುತ್ತು ಮಿಕ್ಸಿ ಆಡಿಸಿ ತೆಗಿತೀನಿ ಹಾ ನೋಡಿ ನಾವು ಎಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಈ ರೀತಿ ಮಿಕ್ಸ್ ಆಗ್ತಿರಲಿಲ್ಲ ಅದರಿಂದ ಅಂದ್ರೆ ಮಿಕ್ಸಿನಲ್ಲಿ ಒಂದ ಸ್ವಲ್ಪ ಆಡಬೇಕ ಇದು ಒಂದ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಒಂದ ಸ್ವಲ್ಪ ಕಷ್ಟ ಆಗುತ್ತೆ ಟೈಟ್ ಆಗಿ ಇಟ್ಕೊಂಡು ಹಾಕಬೇಕು ನೋಡಿ ಇದು ತುಂಬಾ ಚೆನ್ನಾಗಿ ಇದಾಗಿದೆ ಇದನ್ನ ಪಾತ್ರೆಗೆ ತೆಗಿತೀನಿ ಹಾ ನೋಡಿ ಜಾರ್ ನಲ್ಲಿ ಇರೋದೆಲ್ಲ ಹಾಕಿಬಿಟ್ಟು ಅದನ್ನ ಒಂದ ಸ್ವಲ್ಪ ಜಾರ್ ತೊಳೆದು ಒಂದ ಸ್ವಲ್ಪ ನೀರು ಹಾಕಿದಿನಿ ಹಿಂಗೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ನೋಡಿ ಒಂದ ಸ್ವಲ್ಪ ಗಟ್ಟಿಗೆ ಇದೆ ಇದನ್ನ ನಾವು ಒಂದ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಈಗ ಇಷ್ಟಿದೆ ನಾಳೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಇಷ್ಟ ಆಗಿರುತ್ತೆ ಒಂದ ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ ಹಿಟ್ಟು
ಹಾಗೆ ಇಡಬೇಕು. ನಾಳೆ ದೋಸೆ ಮಾಡಬೇಕು. ನೋಡಿ ಹಿಂದಿನ ದಿನ ನಾನು ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ ರಾಗಿ ದೋಸೆದು. ನೋಡಿ ಇದು ಇಷ್ಟು ಮೇಲಕ್ಕೆ ಬಂದಿದೆ. ಇದು ಫುಲ್ಲು ಇಲ್ಲಿವರೆಗೂ ಬಂದಿತ್ತು, ತೆಗೆದ ತಕ್ಷಣ ಕೆಳಗಡೆ ಹೋಯಿತು, ನೊರೆ ನೊರೆ ಬಂದಿತ್ತು. ಈಗ ಗೂರಾಡ್ಬಿಟ್ಟು ಇದು ದೋಸೆ ಮಾಡಕ್ಕೆ ರೆಡಿ ಮಾಡೋಣ. ನೋಡಿ ತೆಂಗಿನಕಾಯಿನ ಚಿಪ್ಪಿನ ಜುಟ್ಟಲ್ಲಿರುತ್ತಲ್ಲ ಅದನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ. ನಾನು ಇದನ್ನು ಎಣ್ಣೆ ಹತ್ತಲಿಕ್ಕೆ ಅಂದರೆ ದೋಸೆ ಕಾವಲಿಗೆ ಎಣ್ಣೆ ಹತ್ತಲಿಕ್ಕೆ ಬಳಸ್ತಾ ಇದ್ದೀನಿ. ನೋಡಿ ಈ ರೀತಿ ನಮ್ಮ ಕೈ ಸುಡಲ್ಲ, ನೀಟಾಗೂ ಇರುತ್ತೆ. ನೋಡಿ ಈ ರೀತಿ ಎಣ್ಣೆ ಹಚ್ಚೋಕ್ಕೆ ಇದನ್ನು ಬಳಸ್ತೀವಿ. ಹಾಂ ನೋಡಿ ಹಿಟ್ಟು ಇಲ್ಲಿವರೆಗೂ ಉಬ್ಬಿತ್ತು. ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತೆಗೆದ ತಕ್ಷಣ ಒಳಗಡೆ ಹೋಗ್ಬಿಟ್ಟು. ನೋಡಿ ನೊರೆ 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 ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ನೀಟಾಗಿ ಬಂದಿದೆ ದೋಸೆ ಹಿಟ್ಟಿನ ಹದಕ್ಕೆ ನೀಟಾಗಿದೆ. ಒಂದು ದೋಸೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟೆತ್ತರ ಬಂದಿತ್ತು ಹಿಟ್ಟು, ಸಡನ್ನಾಗಿ ಹೋಗ್ಬಿಡ್ತು. ಈಗ ದೋಸೆ ಹಾಕೋಣ. ನಾವು ಇಡ್ಲಿ ಮಾಡಬೇಕಾದ್ರೆ ಹಿಂದಿನ ದಿನ ರುಬ್ಬಿದ ದಿನವೇ ಉಪ್ಪು ಹಾಕಿರ್ತೀವಿ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕಿಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಂ ನೋಡಿ ಸೋಡಾ ಆಪ್ಷನ್ನು, ನೀವು ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ನಾನು ಇಷ್ಟಿಷ್ಟು ಸೋಡಾ ಹಾಕ್ತಾ ಇದ್ದೀನಿ. ಸೋಡಾ ಹಾಕಿ ಇದನ್ನು ನೀಟಾಗಿ ನೋಡಿ ಈ ಹದಕ್ಕಿದೆ. ಒಂದು ದೋಸೆ ಹಾಕಿ ನೋಡ್ತೀನಿ, ಈ ಹದಕ್ಕಿದ್ರೂ ಪರವಾಗಿಲ್ಲ, ಇದು ರಾಗಿ ದೋಸೆ ಅಲ್ವಾ, ಅದಕ್ಕೆ ನೋಡಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಕಾದರೆ ನೀವು ಮಗ್ಶಿ ಹಾಕ್ಬೋದು. ನೋಡಿ ನೀಟಾಗಿ ಬರುತ್ತೆ ದೋಸೆ, ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೋಡಿ ದೋಸೆ ಹಾಕಿದ ಮೇಲೆ ಎಣ್ಣೆ ಹಾಕಿದರೆ ಈ ರೀತಿ ಆಗುತ್ತೆ. ನೋಡಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಂ ನೋಡಿ ರಾಗಿ ದೋಸೆ ರೆಡಿಯಾಗಿದೆ. ಇದಕ್ಕೆ ಚಟ್ನಿ ಮತ್ತೆ ಹಲಸಿನ ಬೀಜದ್ದು ಪಲ್ಯ.
ನೋಡಿ ರಾಗಿ ದೋಸೆ ಮತ್ತೆ ಬದನೆಕಾಯಿ ಚಟ್ನಿ ಹಲಸಿ ಬೀಜದ ಪಲ್ಯ ಎಲ್ಲ ರೆಡಿ ಆಗಿದೆ ಮಾಡೋ ಹದ ಎಲ್ಲ ತೋರಿಸಿದಿನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಅನುಕೂಲವಾದಂತ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್